ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮತ್ತೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಒಂದು ಸ್ಮಾಲ್ ಮೇಕಪ್ ವಿಡಿಯೋ ಜೊತೆಗೆ. ಸೊ ಇವತ್ತು ನಮ್ಮನೆಯವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ವೇರ್ ಮಾಡಿದ್ದೀನಿ. ತುಂಬ ಹಳೇ ಸ್ಯಾರಿಯಪ್ಪ, ಲೈಕ್ 4-5 ಇಯರ್ಸ್ ಬಿಫೋರ್ ತೊಗೊಂಡಂಥ ಸ್ಯಾರಿ. ಸೊ ಮೊದಲನೇದಾಗಿ ಮುಖಕ್ಕೆ ಇಲ್ಲಿ ಮುಂಚೆನೇ ಮಾಯಿಶ್ಚರೈಸರ್ ಹಚ್ಚಿದ್ದೆ. ಸೊ ಅದಕ್ಕೆ ಈಗ ಪ್ರೈಮರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೂ ಹಾಗೂ ಮೇಕಪ್ಗೂ ಒಂದು ಬೇಸಾಗಿ ಕೆಲಸ ಮಾಡುತ್ತೆ, ಹಾಗೆ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ. ಸೊ ಆನಂತರ ಮೆಬಲಿನ್ ಫಿಟ್ ಮೀ ಫೌಂಡೇಶನ್ ಇನ್ ದ ಶೇಡ್ 310 ಯೂಸ್ ಮಾಡ್ತಾ ಇದ್ದೀನಿ. ಇದು ಹನಿ ಶೇಡ್ ಬರುತ್ತೆ, ಸೊ ನನ್ನ ಸ್ಕಿನ್ ಟೈಪ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಹಾಗೆ ಇದೊಂದು ಫ್ಲಿಪ್ಕಾರ್ಟಲ್ಲಿ ಹಾಗೆ ನೋಡಬೇಕಾದ್ರೆ ಒಂದು ಬ್ರಷ್ ಸಿಕ್ತಪ್ಪ ನನಗೆ. ಸೊ ಇದು ತುಂಬ ರಿವ್ಯೂಸ್ ಚೆನ್ನಾಗಿತ್ತು ಅಂಥೇಳಿ ನಾನು ತರಿಸಿದೆ, 500 ಚಿಲ್ಲರೆ ಬ್ರಷ್ಷು. ಬಟ್ ನಿಜವಾಗ್ಲೂ ವರ್ತ್ ಇದೆ. ನಾವು ಬ್ಯೂಟಿ ಬ್ಲೆಂಡರ್ನ ಡ್ಯಾಂಪ್ ಮಾಡಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡೋದಕ್ಕಿಂತ ಅದು ಜಾಸ್ತಿ ಡ್ಯೂರಬಿಲಿಟಿ ಬರೋದಿಲ್ಲ, ಆಯಿತಾ. ಬಟ್ ಈ ಬ್ರಷ್ ಏನಿದೆ ಸೂಪರ್ ವಾವ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಅದೇನೇನಿಲ್ಲ, ಜಸ್ಟ್ ನಾನು ಇಳ್ಕೊಂಡು ಬರ್ತಾ ಇದ್ದೀನಿ ಫೌಂಡೇಶನನ್ನು. ಬೇಸಿಕ್ ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ ಬರಲ್ಲ ಅನ್ನೋರಿಗೂ ಕೂಡ ಈ ಬ್ರಷ್ಷು ತುಂಬ ಚೆನ್ನಾಗಿದೆ. ಸೊ ಬ್ರಷಸ್, ಬೇರೆ ಬ್ರಷಸ್ ಸಿಗಲಿಲ್ಲ ಅಂಥೇಳಿ ನಾನೇನು ಮಾಡಿದೆ, ಫ್ಯಾನ್ ಬ್ರಷನ್ನೇ ತೆಗೆದುಕೊಂಡು ಸ್ವಲ್ಪ ಕಾಂಪ್ಯಾಕ್ಟ್ ಅಥವಾ ಪೌಡರನ್ನು, ಲೂಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೂಸ್ ಪೌಡರ್ ಹಾಕ್ಕೊಳ್ಳಿ. ನಂತರ ಮೇಕಪ್ ರೆವಲ್ಯೂಷನ್ ಅವ್ರದ್ದು ಐ ಶೇಡೋ ಪ್ಯಾಲೆಟನ್ನು ತೆಗೆದುಕೊಂಡು ಇದರಲ್ಲಿ ಬ್ರೌನ್ ಶೇಡನ್ನು ತೆಗೆದುಕೊಂಡು ಸ್ವಲ್ಪ ಐಬ್ರೋಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ನನಗೆ ಐಬ್ರೋಸ್ ತುಂಬ ಕಡಿಮೆ ಇರೋದು, ನಾನು ಐಬ್ರೋಸ್ ಕೂಡ ಮಾಡಿಸೋದಿಲ್ಲ. ಸೊ ನ್ಯಾಚುರಲಿನೇ ಚೆನ್ನಾಗಿದೆ, ಸೊ ಹಂಗಾಗಿ ಐಬ್ರೋಸ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಮಾಡಿಸೋದಿಲ್ಲ. ಹಾಗೆ ಲೈಟ್ ಬ್ರೌನಿಷ್ ಶೇಡನ್ನು ತೆಗೆದುಕೊಂಡು ಔಟರ್ ವಿ ಕಾರ್ನರಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ಆನಂತರ ಇನ್ನರ್ ವಿ ಕಾರ್ನರಲ್ಲಿ ಕೂಡ ತೆಗೆದುಕೊಂಡೆ. ಸ್ವಲ್ಪ ಡಾರ್ಕರ್ ಬ್ರೌನ್ ಶೇಡನ್ನು ತೆಗೆದುಕೊಂಡು ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಐ ಮೇಕಪ್ಪನ್ನು ಜಾಸ್ತಿ ಮಾಡ್ತಾ ಇಲ್ಲ, ಬಟ್ ಈವೊಂದು ಮಾಡದೇ ಇದ್ರೂ ಕೂಡ ತುಂಬ ಲೈಟಾಗಿ ಮಾಡ್ತಾ ಇದ್ದೀನಿ, ನೀವಿಲ್ಲಿ ಗಮನಿಸ್ಬೋದು. ಆನಂತರ ಡಾರ್ಕ್ ಕಲರಲ್ಲಿ ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ನಾನೆಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ನೋಡಿ, ಈ ರೀತಿ ನೋಡ್ತಿದ್ದೀರಾ ಯಾವ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ಕಾಜಲನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ. ನಾನು ಟಿ ವಿ ನೋಡ್ಕೊಂಡು, ಕಾರ್ಟೂನ್ ನೋಡ್ಕೊಂಡು ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೆ. ನಮ್ಮನೆಯವರಂತೂ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಪಕ್ಕದಲ್ಲಿ ಕೂತಿದ್ರು, ತುಂಬ ನಗಾಡ್ತಿದ್ರು, ನೀನೇನು ವಿಡಿಯೋ ಮಾಡ್ತಿದ್ಯೋ, ಗೊಂಬ್ಯಾಟ ನೋಡ್ತಿದ್ಯೋ ಅಂತ ರೇಗಿಸ್ತಿದ್ರು. ಈಗ ಫೈನಲಿ ನಾನು ಒಂದು ಮಸ್ಕರನ್ನು ತೆಗೆದುಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಲಿಪ್ಸ್ಟಿಕ್ ಅಷ್ಟೇ ಸ್ನೇಹಿತರೆ, ನಾನು ಜಾಸ್ತಿ ಏನು ಮೇಕಪ್ ಮಾಡಲಿಕ್ಕೆ ಹೋಗೋದಿಲ್ಲ. ಲಿಪ್ಸ್ಟಿಕ್ಕು ಅಷ್ಟೇ, NYB ಒಂದು ಲಿಪ್ಸ್ಟಿಕ್ ಇತ್ತು ನನ್ನ ಹತ್ರ, ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ ನಂತರ ಒಂದು ಚಿಕ್ಕದಾಗಿ ಬಿಂದಿ ಇಟ್ಕೊಳ್ತೀನಿ, ಸಾರಿ ಮೀಡಿಯಮ್ ಸೈಜ್ ದೊಡ್ಡದಾಗಿ ಬಿಂದಿ ಇಟ್ಕೊಳ್ತೀನಿ. ಯೂಶಲಿ ನಾನು ಇಷ್ಟು ಇಡೋದಿಲ್ಲ, ಇನ್ನೂ ಚಿಕ್ಕದೇ ಇಡೋದು. ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್. ಈಗ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂಥೇಳಿ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೆ ನೋಡಿ, ಈ ರೀತಿ. ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಕೊನೆಗೆ ಸುಮ್ಮನೆ ಒಂದು ಪೋನಿಟಾ ಥರ ಅರ್ಧ ಮಾತ್ರ ತೆಗೆದು ಹಾಕ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿದೆ. ಸೊ ನಾನು ಹೇರ್ ಕಟ್ ಮಾಡಿಸ್ಬಿಟ್ಟೆ ಸ್ನೇಹಿತರೆ, ಸೊ ಹಾಗಾಗಿ ತುಂಬ ಶಾರ್ಟ್ ಆಗಿದೆ ಹೇರ್. ತುಂಬ ಜನ ಹೇಳ್ತಿದ್ರಿ, ಅಕ್ಕ ನೀವು ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ವ್ಲಾಗ್ ಹಾಕಿ ಅಂತ. ಮಾಡ್ತೀನಿ, ಬಟ್ ಆದರೆ ತಿಂಗಳಿಗೆ ಒಂದು 4-5 ವ್ಲಾಗ್ ಮಾಡ್ಬೋದು ಸ್ನೇಹಿತರೆ, ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬಿಸ್ನೆಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಾಗಾಗಿ ನನಗೆ ತುಂಬ ಇಷ್ಟವಾದಂತಹ ವ್ಲಾಗಿಂಗ್ ಕೂಡ ಬಿಡೋಕ್ಕೆ ಇಷ್ಟ ಇಲ್ಲ. ಲಾಸ್ಟಲ್ಲಿ ಮೇಕಪ್ ಫಿಕ್ಸರನ್ನು ತೆಗೆದುಕೊಂಡು ನೀಟಾಗಿ ಮೇಕಪ್ಪನ್ನು ಫಿಕ್ಸ್ ಮಾಡ್ಕೊಳ್ತೀನಿ. ಇದು ಬಂದು ಫೇಸಸ್ ಕೆನಡಾ ಅವ್ರದ್ದು, ಇದು ತುಂಬ ಚೆನ್ನಾಗಿದೆ. ಆನಂತರ ಸ್ವಲ್ಪ ಪೇಪರ್ ತೊಗೊಂಡು ನೀಟಾಗೆ ತಣ್ಣ ಗಾಳಿ ಬೀಸ್ಕೊತಾ ಇದೆ, ಯಾಕಪ್ಪ ಅಂದರೆ ಮೇಕಪ್ ಎಲ್ಲ ನೀಟಾಗಿ ಫಿಕ್ಸ್ ಆಗಲಿ ಅಂತ. ಈಗ ತಾನೇ ನಾನು ಸುನಿಮಾ ಎಲ್ಲ ಇಬ್ಬರು ಬಂದ್ವಿ. ಸೊ ಸುನಿಮಾ ಅವರ ಬೆಸ್ಟ್ ಫ್ರೆಂಡ್, ಬೆಸ್ಟಲ್ಲಿ ಬೆಸ್ಟ್ ಫ್ರೆಂಡ್ ಅವರ ಮನೆ ಗೃಹ ಪ್ರವೇಶಕ್ಕೆ ಬನ್ನಿ, ಒಳಗಡೆ ಹೋಗೋಣ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ಇರೋಂತಹ ಫ್ರೆಂಡ್ಸು ತುಂಬ ಕಡಿಮೆ ಫ್ರೆಂಡ್ಸು, ಅದರಲ್ಲಿ ಮಹೇಶ ಬೆಸ್ಟ್ ಫ್ರೆಂಡು. ತುಂಬ ಕಡಿಮೆ ಅಲ್ಲ, 3 ಜನ ಇದ್ದಿತ್ತು, ಅದರಲ್ಲಿ ಒಬ್ಬರು ಸಂತೋಷಣ್ಣ ತೀರ್ಕೊಂಡ್ರು, ಅದು ಬಿಟ್ಟು ಮಹೇಶಣ್ಣ ಮತ್ತು ಸುನಿ, ಇವರು ಟೋಟಲ್ ಇನ್ನಿಬ್ರು ಇದ್ದಾರೆ, ಇವರಿಬ್ರು ಕ್ಲೋಸು. ಹೌದು, ಇವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು, ಅವಾಗಿಂದ ಇವಾಗ್ನವ್ರಿಗೂ ಜೊತೆಲಿದ್ದಾರೆ. ಮನೆ ಅಂತೂ ತುಂಬ ಅದ್ಭುತವಾಗಿ ಕಟ್ಸಿದ್ದಾನೆ, ಅದರಲ್ಲೂ ದೇವ್ರ ಮನೆ ತುಂಬ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್, ಯುನೀಕ್ ಆಗಿದೆ ದೇವ್ರ ಮನೆ. ಹೌದು, ಸೊ ಬಂದ ತಕ್ಷಣ ನಾನು ದೇವ್ರಿಗೆ ಪೂಜೆ ಮಾಡಿಬಿಡೋಣ ಅಂಥೇಳಿ ಅಕ್ಷತೆಯನ್ನು ತೆಗೆದುಕೊಂಡು ಮನದಾಳದಲ್ಲಿ ಏನಿತ್ತು ಮನಸ್ಸನ್ನು ಕೇಳ್ತಾ ದೇವ್ರಿಗೆ ಅಕ್ಷತೆಯನ್ನು ಹಾಕ್ತೆ. ದೇವ್ರ ಮನೆ ಬಾಗಿಲು ಮತ್ತು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ತುಂಬ ಟೈಮ್ ತೊಗೊಂಡು ತುಂಬ ಕಾನ್ಸೆಪ್ಟ್ಗಳನ್ನು ಹುಡುಕಿ ತುಂಬ ತಲೆ ಕೆಡಿಸ್ಕೊಂಡು ಮಾಡಿಸ್ತಾರೆ.
ಕಟ್ಟಿಸ್ದ. ಅಡುಗೆ ಮನೆಯನ್ನು ಕೂಡ ಪೂರಾ ಕಂಪನಿಯವ್ರಿಗೆ ಕೊಟ್ಬಿಟ್ಟಿದ್ದ ಅಡುಗೆ ಮನೆಯನ್ನು. ಐ ಥಿಂಕ್ ಒಂದು 6 ಲಕ್ಷಕ್ಕೂ 7 ಲಕ್ಷಕ್ಕೂ ಕೊಟ್ಟಿದ್ದ. ಅದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ಏನನ್ನಿಸ್ತು ಅಂದರೆ ಅಡುಗೆ ಮನೆ ಚಿಕ್ಕದು ಅನಿಸ್ತು, ಇನ್ನೊಂಚೂರು ದೊಡ್ಡದಿದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಏನಂದರೆ ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಅಷ್ಟೇ ಬೇಕಾಗಿದ್ದು ಅನಿಸುತ್ತೆ. ಸೊ ಆಚೆ ಕಡೆಯೂ ಕೂಡ ಕೈ ಕಾಲು ಮತ್ತು ಪಾತ್ರೆ ತೊಳೆಯೋಕ್ಕೆಲ್ಲ ಅದು ತುಂಬ ಚೆನ್ನಾಗಿದೆ ಸ್ಪೇಸ್ ಅಂತೂ, ಅದು ನಂಗೆ ತುಂಬಾ ಇಷ್ಟ ಆಯಿತು. 3 ಅಡಿ ಜಾಗ ಬಿಟ್ಟಿದೆ ಹಿಂದೆ. ಸೊ ಹಾಗಾಗಿ ಎಲ್ಲನೂ ಕಂಪ್ಲೀಟ್ ಮಾಡಿಸಿದ್ದಾನೆ. ಸ್ವಲ್ಪ ಸ್ವಲ್ಪ ಇನ್ನೂ ವುಡ್ ವರ್ಕ್ ಇದೆ. ಅವನು ಹೇಳಿದ ನಿಧಾನಕ್ಕೆ ಮಾಡಿಸ್ಕೊಳ್ತೀನಿ ಅಂತ. ನೋಡಿ ಆಚೆ ಕಡೆ ಪಾತ್ರೆ ತೊಳೆಯುವಂತಹ ಜಾಗ, ಬಟ್ಟೆ ಒಗೆಯಕ್ಕೆ. ಹೌದು, 3 ಅಡಿ ಇಲ್ಲ, ಜಾಸ್ತಿ ಬಿಟ್ಟಿದ್ದಾರೆ ಹಿಂದೆ. 3 ಅಡಿ 4 ಅಡಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿದ್ದಾರೆ. ಹಾಗೆ ಇದೆಲ್ಲ ಇದೆಲ್ಲ ಬಂದು ಹೊಸ ಕಾನ್ಸೆಪ್ಟ್ ಅಲ್ಲ ಇದೆಲ್ಲ ನಿಮಗೆ? ಹೊಸ ಟೆಕ್ನಾಲಜಿ, ಹೊಸ ಕಾನ್ಸೆಪ್ಟು. ಹೌದು, ಎಲ್ಲ ಗ್ಲಾಸ್ ಫಿಟ್ಟಿಂಗ್ ಅಲ್ಲೇ ಬರುತ್ತೆ. ಹೌದು ಹೌದು, ಮತ್ತೆ ಅನ್ಬ್ರೇಕಬಲ್ ಗ್ಲಾಸ್. ಅನ್ಬ್ರೇಕಬಲ್ ಅದು. ಹೌದು, ಓಕೆ. ಆಮೇಲೆ ಮೇಲ್ಗಡೆ ಕೂಡ ಎಲ್ಲ ಸುತ್ತಲೂ ಮಾಡಿಸಿದ್ದಾನೆ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ, ಖಜಾನೆಗಳನ್ನೆಲ್ಲ ನಮ್ಮ ಹೆಂಗಸರು ಖಜಾನೆಗಳನ್ನ ಇಡ್ಲಿಕ್ಕೆ ಸಾಮಾನು ಜಾಗ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್, ಸಾರಿ, ಇದು ಮಿಕ್ಸಿ ಮತ್ತೆ ಗ್ರೈಂಡರ್ ಇಡಕ್ಕೆ, ಮತ್ತೆ ಇಲ್ಲೆಲ್ಲ ಸ್ಟೋರೇಜ್ ಕಂಟೈನರ್, ಫ್ರಿಡ್ಜ್ ಇಡೋದಕ್ಕೆ ಜಾಗ. ಅದ್ರ ಪಕ್ಕದ ಫ್ರಿಡ್ಜ್ ಇಡಕ್ಕೆ. ಏನು ಮಾತಾಡಲ್ವಾ? ಯಾವತ್ ಶಿಫ್ಟ್ ಫುಲ್ ಟೈರ್ಡ್. ಇವರಿಬ್ರು ಬಂದು ಮಹೇಶ್ ಅಣ್ಣನ ಮಕ್ಕಳು. ಸಂಗೀತ ಅಂತ ಹೇಳದ್ನಲ್ಲ, ಅವ್ರ ಮಹೇಶ್ ಅಣ್ಣನ ವೈಫ್ ಸಂಗೀತ, ಮತ್ತೆ ಅವ್ರ ಮಿಸ್ಸಸ್ ಸರ್ವೇಶ್, ಸರ್ವೇಶ್ ಮಗ, ಮತ್ತೆ ವೇದಾ ಮಗಳು. ಮೆಟ್ಲು ಸ್ವಲ್ಪ ಹೈಟ್ ಜಾಸ್ತಿ ಆಯಿತು, ಯಾಕೆಂದರೆ ಸ್ವಲ್ಪ ಪ್ಲ್ಯಾನ್ ಅಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಮೆಟ್ಲು ಒಂದು ಇಂಚ್ ಹೈಟ್ ಆಗ್ಬಿಡ್ತು. ಬಟ್ ಎಲ್ಲ ಚೆನ್ನಾಗಿದೆ. ಮತ್ತೆ ಮಾರ್ಬಲ್ ಅಂತೂ ತುಂಬಾ ಚೆನ್ನಾಗಿದೆ, ಮಾರ್ಬಲ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ಬೆಳಕಂತೂ ಸಖತ್ತಾಗಿ ಬರುತ್ತೆ ಮನೆ. ಮೇನ್ ಕಾನ್ಸೆಪ್ಟ್ ಅನ್ನ ಹೇಳ್ತಿದ್ದು, ಬೆಳಕು ಬಿಡ್ವೇನಮ್ಮ, ಬೆಳಕು ಬಿಡ್ವೇನಮ್ಮ ಅಂತಾರೆ ಎಕ್ಸ್ ಅವ್ರು ಯಾವಾಗ್ಲೂ. ಇದು ಸ್ಟಡಿ ಟೇಬಲ್ಲು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ. ಮತ್ತೆ ಇದಂತೂ ಈ ರೂಮ್ ಅಂತೂ ಸೂಪರ್ ಆಗಿದೆ. ಈ ರೂಮ್ಗಂತೂ ಬೆಳಕು ಅನ್ನೋದು ಮತ್ತೆ ಗಾಳಿ ಅನ್ನೋದಕ್ಕೆ ಸಮಸ್ಯೆನೇ ಇಲ್ಲ. ಎರಡು ರೂಮ್ಗಳು, ಎಲ್ಲಾ ರೂಮ್ಗಳಿಗೂ ಅಷ್ಟೇ, ಜಾಸ್ತಿ ವೆಂಟಿಲೇಷನ್ ಜಾಸ್ತಿ ಇದೆ. ಮೇನ್ ಥಿಂಗ್ ಏನಪ್ಪ ಅಂತಂದ್ರೆ, ಕರೆಂಟೇ ಬೇಡ, ಲೈಟೇ ಬೇಡ, ಸಾರಿ, ಬಲ್ಬ್ ಬೇಡ, ಹಂಗೆ ಆರಾಮಾಗಿರುತ್ತೆ. ಹೌದು, ಹಾಗೆ ಮಾಡಿ ಮೇಲೆ ಮೇಲ್ಗಡೆ ಒಂದು ಚಿಕ್ಕದಾಗಿ ಪಾರ್ಟಿ ಹಾಲ್ ತರ ಮಾಡ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂದ್ರೆ, ಎಲ್ಲಾ ಗೆಸ್ಟ್ಗಳು ಎಲ್ಲ ಒಟ್ಟಿಗೆ ಸೇರಿದಾಗ ನನ್ನ ಈಗ ಹೇಳಿದಾರೆ, ಅಂಚು ಕೂಡ ಹಾಕ್ಸಿರೋದ್ರಿಂದ ತಣ್ಣಗೆ. ಏನ್ ಹೇಳಿದ್ರು ಗೊತ್ತಾ ಸನಿ ಸಂಗೀತ, ಬನ್ನಿಪ್ಪ ಒಂದಿನ ಮಾಡಿ ಮೇಲೆ ಅಡಿಗೆ ಮಾಡೋಣ ಅಂತ ಹೇಳಿದಾರೆ. ಅವ್ರ ಆಕ್ಚುಲಿ ತಮಿಳಿಯನ್ಸ್. ಸೊ ಅವ್ರ ಮಿಸ್ಸಸ್ಗೆ ತುಂಬಾ ಕಡಿಮೆ ಕನ್ನಡ ಬರೋದು, ಬಟ್ ಕಲಿತಿದ್ದಾರೆ. ಅದೇನು ಗೊತ್ತಾ, ನಾನು ರೆಗ್ಯುಲರ್ ಆಗಿ ನಾನು ಅವರು ಟಚ್ಚಲ್ಲಿ ಇರ್ತೀವ, ಮಾತಾಡ್ತಿರ್ತಾರ, ನಾನು ಒಂದು 15 ದಿನ ಮಾತಾಡಿರಲ್ಲ ಅಂದರೆ ಅವ್ರು ಕನ್ನಡ ಮರ್ತು ಹೋಗ್ಬಿಟ್ರು. ಯಾಕೆ ಅಂದರೆ ಅಲ್ಲಿ ಅವ್ರು ಹೊರಗಡೆನೆ ಹೋಗಲ್ಲ, ಹೊರಗಡೆ ಹೋಗಲ್ಲ. ಸೇಮ್ ನಾನು ಮುಂಚೆ ಇದ್ನಲ್ಲ, ಮನೆ ಹುಳ ಆ ಥರ ಅವರು. ಹೌದು, ಫ್ಯಾಮಿಲಿ ಮನೆ ಅಷ್ಟೇ. ಆಮೇಲೆ ಅದ್ರ ಮೇಲ್ಗಡೆ ಒಂದು ಜಾಗ ಇದೆ, ಅದೇನಕ್ಕಪ್ಪ ಅಂತ ಅಂದರೆ ಬಟ್ಟೆ ಒಣಗಾಕ್ಲಿಕ್ಕೆ, ಟೆರಸ್ಸು, ಮತ್ತು ಟ್ಯಾಂಕ್ ಇಡಲಿಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ. ಬನ್ನಿ, ಅಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾನೆ ಸಚಿತ್. ಡಾನ್ ಹೋದಂಗೆ ಹೋಯ್ತಾನೆ ನೋಡ್ರಿ. ಅವನು ಯಾವಾಗಲೂ ಡಾನೇ. ಯಾರಾದ್ರೂ ಏ ಅಂದ್ರೆ ಸಾಕು, ಕ್ವೀ ಅಂತ ಅಳ್ತಾನೆ ಡಾನ್ ಅಂತೆ. ಮತ್ತೆ ಇಲ್ಲಿ ಇಲ್ಲೂ ಅಷ್ಟೇನೆ, ಬಟ್ಟೆ ಒಗೆಯೋದಕ್ಕೆ ಜಾಗ ಮಾಡಿದ್ದಾನೆ. ಆನಂತರ ಸೋಲಾರು ಮತ್ತೆ ಮಾಮೂಲಿ ಟ್ಯಾಂಕ್ ಇಡೋದಕ್ಕೆ ಒಂದು ಕಟ್ಟಿದ್ದಾನೆ. ಸೊ ಮೇಲಿಂದ ವ್ಯೂ ನೋಡೋದಾದ್ರೆ ನೋಡಿ ಈ ಥರ ಕಾಣಿಸುತ್ತೆ. ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ, ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ, ಸ್ವಲ್ಪ ದೂರನೇ. ಹೌದು ಹೌದು, ಹಾಸ್ಪಿಟಲ್ ಹತ್ರ ಇರಬೇಕು ಅಂತಾನೆ ಈ ಸೈಟ್ ತಗೊಂಡ ಅವನು, ಗೊತ್ತಲ್ಲ. ಹೌದು. ಸೊ ಬಚ್ಚಲು ಮನೆ, ಇದು ವಾಶ್ರೂಮ್. ವಾಶ್ರೂಮ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಹೌದು ಹೌದು, ಎಲ್ಲನೂ ಕೂಡ ಸ್ಪೇಷಿಯಸ್ ಆಗಿ ದೊಡ್ಡ ದೊಡ್ಡದಾಗಿ, ತುಂಬಾ ವಾಸ್ತು ನೋಡ್ ಮಾಡಿದ್ದಾನೆ. ಹೌದು, ಬನ್ನಿ ಊಟ ಮಾಡ್ಕೊಂಡು ಬರೋಣ. ನಾನು ಸಚ್ಚು, ದೀಕ್ಷಾ
ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಕೂತಿದ್ವಿ. ಊಟ ಸ್ಟೈಲೇ ಅವ್ರದ್ದು ಬೇರೆ ಥರ, ತೆಮಿಳಿಯನ್ ಸ್ಟೈಲು. ಸೊ ನಮ್ಮ ಸ್ಟೈಲ್ಗೂ ಅವ್ರ ಸ್ಟೈಲ್ಗೂ ಸ್ವಲ್ಪ ವ್ಯತ್ಯಾಸ ಹಾಂ, ಇದೆ. ಮತ್ತೆ ಇನ್ನೊಂದು ಹೇಳಬೇಕು, ಲಾಸ್ಟು ವೇದನ್ ಫಂಕ್ಷನಲ್ಲಿ ನಾನು ಹೇಳಿದ್ದೆ, ಅಣ್ಣ ನೆಕ್ಸ್ಟ್ ಟೈಮು ಅವ್ರಿಗೆ ಊಟಕ್ಕೆ ಕೇಳಬೇಡಿ ಅಣ್ಣ, ಬೇರೆ ಯಾರಿಗಾದ್ರೂ ಹೇಳಿ ಅಂತ. ಯಾಕಮ್ಮ ಅಂದ್ರೆ ನೀವು ಸುಮ್ಮನೆ ಕುತ್ಕೋನು ಅಂತ ಅಂದಿದ್ರಿ. ನಾನು ಇಲ್ಲ ಅಣ್ಣ, ಅಂಥ ಊಟ ಏನು ಅಂತ ಹೇಳ್ಕೊಳಂಗಿರಲಿಲ್ಲ ಅಂತ. ಬಟ್ ಈ ಸತಿ ಊಟ ತುಂಬ ಚೆನ್ನಾಗಿತ್ತು. ಹೌದಲ್ಲ, ಹೌದು, ಊಟ ತುಂಬಾ ಚೆನ್ನಾಗಿತ್ತು. ಇದು ವರಂಡಾ, ವರಂಡಾ ಹಾಲ್. ಆಮೇಲೆ ಸ್ಪೆಷಲ್ ಏನು ಗೊತ್ತಾ, ಬರೋರ್ಗೆಲ್ಲರಿಗೂ ಕುಂಕುಮ. ನಾ ಇಷ್ಟು ದೊಡ್ಡ ತಟ್ಟೆಲಿ ಸಂಗೀತ ಕೊಟ್ಟರು, ನಾನು ಏನು ಕೊಡ್ತಾವ್ರಿ? ತಿಂಡಿ, ಒಂದು ಹಣ್ಣು, ಯಾವುದಾದ್ರು ಎರಡು ತಾಂಬೂಲ, ಥರ, ಎರಡು ಎರಡು ಥರ ಥರ ಹಣ್ಣು, ಹಣ್ಣು, ತಾಂಬೂಲ, ಮತ್ತು ನಮಗೆ ಒಂದು ಅರ್ಧ ಕೆ ಜಿ ಸ್ವೀಟು. ಈ ಥರ ಹಾಲು ನೋಡಿ, ಹಾಲ್ಗೂನು ಬೆಳಕಿನ ಅವಶ್ಯಕತೆ ಇಲ್ಲ. ಹೌದು, ಯಾಕಂದರೆ ಫುಲ್ಲು ದೊಡ್ಡ ವೆಂಟಿಲೇಷನ್ ಮೇನ್ ಕಾನ್ಸೆಪ್ಟು, ಗಾಳಿ ವೆಂಟಿಲೇಷನ್ನು. ಸಂಗೀತ ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ಪಾಪ. ಮಹೇಶ ನಾನು ಅಷ್ಟೇ 5 ಗಂಟೆಗೆ ಹೋಗಿ ಹೂವು ತಗೊಂಬಂದಿದ್ನಂತೆ. 5 ಗಂಟೆಗಲ್ಲಮ್ಮ, ಒಂದು ಒಂದು ಗಂಟೆಗೆ, ಗಂಟೆಗೆ ಸಾರಿ, 1 ಗಂಟೆಗೆ ಹೋಗಿ 5 ಗಂಟೆಗೆ ಹೂವು ಹಾಂ, ತಂದಿದ್ನಂತೆ. 1 ಗಂಟೆಗೆ ಹೋಗಿ 5 ಗಂಟೆಗೆ ಹೂವು ತೊಗೊಂಡು ಬಂದ್ರಂತೆ. ರಾತ್ರಿ ಎಲ್ಲ ನಿದ್ರೆ ಇಲ್ಲ ಅಂತ ಅದೇ ಹೇಳ್ತಿದ್ರು, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಂತ. ಆಮೇಲೆ ನನಗೆ ಕುಂಕುಮ ಕೊಟ್ಟರು, ತಾಂಬೂಲ ಕೊಟ್ಟರು. ಸೊ ಯೂಶಲಿ ಹಣ್ಣುಗಳು ಮತ್ತು ಅವ್ರು ಮಾಡಿರುವಂಥ ತಿಂಡಿ, ಲಾಡು, ಚಕ್ಕಲಿ, ದ್ರಾಕ್ಷಿ, ಮತ್ತು ಇನ್ನೊಂದು ಆ್ಯಪಲ್ಲು, ಪೈನ್ಯಾಪಲ್ಲು ನನಗೆ ಕೊಟ್ಟಿದ್ದು. ಆಮೇಲೆ ಒಂದು ಅರ್ಧ ಕೆ ಜಿನೋ 1 ಕೆ ಜಿನೋ ಸ್ವೀಟು, ಇದಿಷ್ಟು ನನಗೆ ಕೊಟ್ಟರು. ಮೋಸ್ಟ್ ಪ್ರಾಬ್ಲಿ ಬಂದಿರೋರ್ಗೆಲ್ಲ ಬಂದಿರೋರ್ಗೆಲ್ಲ ಇದೇ ತರಾನೇ ಅವ್ರಲ್ಲಿ ಹೌದು ಕೊಡೋದು ಕೊಡೋದು. ಅನ್ಸುತ್ತೆ. ಹಾಂ, ಬಟ್ ನಾನು ಸ್ವಲ್ಪ ಕ್ಲೋಸ್ ಇರೋದ್ರಿಂದ ನಮ್ಗೆ ಎಕ್ಸ್ಟ್ರಾ. ಫೈನಲಿ ಈಗ ಅಂಗಡಿ ಹತ್ರ ಬಂದೆ. ಸೊ ಹೋಮ ಎಲ್ಲ ಇತ್ತು, ನೆನ್ನೆ ನೈಟ್ ಕೂಡ ಹೋಗಿದ್ವಿ, ಇವತ್ತು ಕೂಡ ಹೋಗಿದ್ವಿ. ಹೋಗಲೇಬೇಕು, ತುಂಬ ಹತ್ರದವರು, ಆತ್ಮೀಯರು. ಈಗ ಶೋರೂಮ್ ಹತ್ರ ಬಂದಿದ್ದೀನಿ. ಸೊ ನನ್ನ ಔಟ್ಫಿಟ್ ತೋರಿಸ್ತೀನಿ ರೀ ಅನು. ಔಟ್ಫಿಟ್ ತೋರಿಸ್ಲೇಬೇಕು ಕಸ್ಟಮೈಸಿಗೆ. ಹೇಗೆ ತೂ, ಸಾರಿ, ಸಬ್ಸ್ಕ್ರೈಬ್ ಇಲ್ಲ, ಏನು ಗೊತ್ತಾ, ದೀಸ ಫ್ಯಾಷನ್ಸಲ್ಲಿ ಇದ್ದು ಇದ್ದು ಬರೀ ಕಸ್ಟಮರ್ಸ್ ಅಂತಲೇ ಬರುತ್ತೆ. ಹೌದು, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸಿಗೆಲ್ಲರಿಗೂ ನಿಮ್ಮ ಸ್ಯಾರಿ ತೋರಿಸ್ಲೇಬೇಕು. ಬ್ಯೂಟಿಫುಲ್ ಅನು, ಇದು ಒಂಥರ ಇಂಗ್ಲಿಷ್ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಮಿಕ್ಸ್ ಆದರೆ ಯಾವ ಕಾಂಬಿನೇಷನಲ್ಲಿ ಬರುತ್ತೋ ಆ ಸ್ಯಾರಿ ವಿತ್ ರಾಯಲ್ ಬ್ಲೂ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷದನು ಇದು ಸೀರೆ? 5 ಇಯರ್ಸ್ ಆಗಿದೆ. ವಾವ್. ಇನ್ನೊಬ್ರು ವಿಡಿಯೋ ಮಾಡ್ಕೊಟ್ಟಿದ್ದೆ ಅವರಿಗೆ. ಸೊ ಅವರು ಸೇಲ್ಸ್, ಅವ್ರ ಎಕ್ಸ್ಪೆಕ್ಟೇಷನ್ ಮೀರಿ ಸೇಲ್ಸ್ ಬಂತು ಅಂತ ಕರೆದು ಅರ್ಶನ ಕುಂಕುಮಕ್ಕೆ ಪ್ಯೂರ್ ಮೈಸೂರು ಕ್ರೆಪ್ ಸಿಲ್ಕ್ ಅನ್ನ ಗಿಫ್ಟ್ ಕೊಟ್ಟು ಇಬ್ರಿಗೂ ಕೊಟ್ಟು ಕಳಿಸಿದ್ರು. ಸೂಪರ್, ಸ್ಪೆಷಲ್ ಮೆಮರೀಸ್ ಅಲ್ಲ, ಅದೆಲ್ಲ ಕೊನೆವರೆಗೂ ಉಳಿಯುತ್ತೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ ಕಾಣುತ್ತೆ. ಬ್ಲೌಸ್ ಇದು ಸಿಂಪಲ್. ಎಲ್ಲಿ ಡಿಸೈನ್ ಮಾಡಿಸಿದ್ದು ಬ್ಲೌಸ್? ಎಕ್ಸಾಕ್ಟ್ಲಿ ಎಲ್ಲೊಲ್ಸಿದ್ದು ಅಂತ ನಂಗೆ ನೆನಪಾಗ್ತಾ ಇಲ್ಲ, ಬಟ್ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇಲ್ಲಿ ಈಗ ಮೈಸೂರು ಸಿಲ್ಕ್ ಸ್ಯಾರಿ ಇದೆಲ್ಲ ಸಗ್ರಿಗೇಟ್ ಮಾಡಿ ಇಡ್ತಾ ಇದ್ದೀವಿ. ತುಂಬ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ ನೋಡಿ ಇಲ್ಲಿ. ಹಾಗೆ ಇದೆಲ್ಲ ಬಂದು ರೆಗ್ಯುಲರ್ ಬೇಸಿಸ್ಗೆ, ಹಾಗೂ ಫ್ಯಾನ್ಸಿ ಸ್ಯಾರೀಸ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಜುವೆಲ್ರಿ ಹಾಗೆ ಡ್ರೆಸ್ಸಸ್, ಇಷ್ಟು ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ. ಸೊ ಇದಂತೂ ಪ್ಯಾಂಟ್ ಈಗ ಮತ್ತೆ ಮೂಟೆಗಳಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ನಮಗೆ ಇದನ್ನ ರೆಗ್ಯುಲರ್ ಆಗಿ ನಾವು ಪ್ರತಿ ವೀಕ್ಲಿ ಟ್ವೈಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ವೀಕ್ಲಿ ಟ್ವೈಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಸ್ಟಾಕ್ ಖಾಲಿ ಆಗ್ತಾ ಇರುತ್ತೆ. ಸೊ ಸಚಿತ್ ಹೊಯ್ ಹೈ. ಈಗ ನೆಕ್ಸ್ಟು ಹಾಗೆ ವ್ಲಾಗನ್ನ ಶುರು ಮಾಡಬೇಕು. ಹಾಗೆ ನಾನು ಸ್ಯಾರಿ ಡ್ರೈಪ್ ಮಾಡಿಬಿಟ್ಟು ಬೇರೆ ಸ್ಯಾರಿದು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ.